ಬಿಗ್ ಬಾಸ್ ಮನೆಯಲ್ಲಿ ನಿಮಗೆ ಎಲ್ಲರೂ ಹೇಳೋಂತದ್ದು ಅಂದ್ರೆ ಇನಿಷಿಯಲಿ ಡೇಸ್ ಅಲ್ಲಿ ಇನಿಷಿಯಲ್ ಡೇಸ್ ಅಲ್ಲಿ ಹೇಳ್ತಾ ಇದ್ದಿದ್ದು ಶ್ಯಾಡೋ ಆಗ್ತಾರೆ ಇನ್ಫ್ಲುಯೆನ್ಸ್ ಆಗ್ತಾರೆ ಅದೆಲ್ಲ ಅಂತ ಸೊ ಇದನ್ನ ಕೇಳ್ತಾ ಕೇಳ್ತಾ ಯಾರಿಗೆ ಅದ್ರನ್ನು ತುಂಬಾ ಹೋಗ್ತಾರೆ ಅಲ್ವಾ ಅದು ಎಸ್ಪೆಷಲಿ ಆ ಮನೆಯಲ್ಲಿ ಫೋನ್ ಇಲ್ಲ ಪೇರೆಂಟ್ಸ್ ಜೊತೆ ಮಾತಾಡೋದಿಕ್ ಆಗಲ್ಲ ಸೊ ಪದೇ ಪದೇ ಎಲ್ಲರೂ ಇದನ್ನ ಹೇಳಿ ನಿಮ್ನೆಲ್ಲ ಒಂದ್ ಕಡೆ ಟಾರ್ಗೆಟ್ ಮಾಡ್ತಿದ್ರು ಆ ವಿಷಯದಲ್ಲಿ ಯಾವುದೋ ಫಸ್ಟ್ ವೀಕಲೋ ಸೆಕೆಂಡ್ ವೀಕಲ್ಲೋ ಇದೊಂದು ಆಗುತ್ತೆ ಏನೋ ಒಂದು ಸ್ಪೂನ್ ಕೊಡೋದ್ರ ಮೂಲಕ ನನ್ನ ನೀವು ಇನ್ಫ್ಲುಯೆನ್ಸ್ ಆಗ್ತಾ ಇದ್ರೆ ಯಾರಿಗೂ ಚಮಚಗಿರಿ ಮಾಡ್ತಾ ಇದ್ರೆ ಅಂತ ಇದು ಚಾನಲ್ ಕಡೆಯಿಂದ ಬಂತು ಆಡಿಯನ್ಸ್ ಕಡೆಯಿಂದ ಬಂತು ನನಗೆ ಗೊತ್ತಿಲ್ಲ ಅದೊಂದು ಒಪಿನಿಯನ್ ಬರುತ್ತೆ ಸೊ ಅದು ಒಂದನ್ನು ಇಟ್ಕೊಂಡು ಹಂಡ್ರೆಡ್ ಡೇಸ್ ನನ್ನನ್ನು ಟಾರ್ಗೆಟ್ ಮಾಡ್ತಾರೆ ಈವನ್ದು ನನಗೆ ಗೊತ್ತು ಅಂಡ್ ಅಲ್ಲಿದ್ದು ನನ್ನ ಫ್ರೆಂಡ್ ವಿನಯ್ ಗೊತ್ತು ನನ್ನ ಶ್ಯಾಡೋ ಆಗಿಲ್ಲ ಇನ್ಫ್ಲುಯನ್ಸ್ ಆಗಿಲ್ಲ ಅಂತ ಎಸ್ ಗೇಮ್ ಬಂದಾಗ ನನಗೆ ಗೊತ್ತಾಗ್ತಾ ಇಲ್ಲ ನಾನು ನೋಡೋ ಸ್ಪೋರ್ಟ್ಸ್ ಪರ್ಸನ್ ಸೊ ಇದ್ರ ಸ್ಟ್ರಾಟಜಿ ಆಗಿರ್ಬೋದು ಅದನ್ನ ಹೇಗೆ ಆಡ್ಬೋದು ಅನ್ನೋದನ್ನ ನಾನು ಅವ್ರ ಹತ್ರ ಕೇಳಿ ತಿಳ್ಕೊತಿದ್ನೇ ಹೊರತು ಇವ್ರ ಜೊತೆ ಹೇಗಿರಬೇಕು ಅಥವಾ ನನ್ನ ಒಪಿನಿಯನ್ ನ ಹೇಗೆ ವಾಯ್ಸ್ ಔಟ್ ಮಾಡಬೇಕು ಅಥವಾ ಎಲ್ಲಿ ಹೇಗೆ ನಡ್ಕೋಬೇಕು ಏನೇನು ಅಬ್ಸರ್ವ್ ಮಾಡಬೇಕು ಅನ್ನೋದನ್ನ ನಾನು ಯಾರು ಕೇಳಂತೂ ಅಂತ ಕಲ್ತ್ಕೊಂಡಿಲ್ಲ ಅನಿಸಿದನೇ ನಾನು ಆಡ್ತಾ ಇದ್ದಿದ್ದು ಆ ಮನೆಯಲ್ಲಿ ಏನೋ ಒಂದು ಅಭಿಪ್ರಾಯ ಬಂದಾಗ ಅಥವಾ ಯಾರೋ ಏನೋ ಹೇಳಿದಾಗ ಆ ಇಡೀ ಮನೆಯಲ್ಲಿ ಅದೇ ನಮಗೆ ದೊಡ್ಡದು ಅನಿಸುತ್ತೆ ಬಿಕಾಸ್ ಅದೇ ನಮ್ಮ ಪ್ರಪಂಚ ಆ ಮನೆಯೇ ನಮ್ಮ ಪ್ರಪಂಚ ಅದೇ ನಮ್ಮ ನಮ್ಮ ಜೀವನ ಆಗಿರೋದ್ರಿಂದ ಒಬ್ಬರು ಏನಾದ್ರು ಚಿಕ್ಕದ ಹೇಳೋದ್ನೂ ನಮಗೆ ಅದು ದೊಡ್ಡದಾಗಿ ಕಾಣಿಸ್ತಾ ಇತ್ತು ದೊಡ್ಡದಾಗಿ ಬೇಜಾರು ಮಾಡ್ಕೋತಾ ಇದ್ವಿ ಎಸ್ ತುಂಬ ಕುಗ್ಸಿದ್ದಾರೆ ನನ್ನ ಅಂಟಿಲ್ ಪ್ರಾಬ್ಲಿ ಫಸ್ಟ್ ಟೂ ತ್ರೀ ವೀಕ್ಸ್ ತುಂಬಾ ಅದು ನಡೀತು ನನಗೆ ಅದಾದಮೇಲೆ ಒನ್ ಅಟ್ ಒನ್ ಪಾಯಿಂಟ್ ಐ ಬಿಕೇಮ್ ನಮ್ ಯಾವುದೂ ತಾಕ್ತಾ ಇರಲಿಲ್ಲ ನನಗೆ ಅನ್ನೋರು ಅನ್ಕೋತಾರೆ ಇವ್ರಿಗೆಲ್ಲ ಎಷ್ಟು ಹೇಳಿದ್ರು ಎಷ್ಟು ಪ್ರೂವ್ ಮಾಡಿದ್ರು ನೋಟಿಸ್ ಅಂತೂ ಮಾಡಲ್ಲ ಗೆದ್ದಾಗ ಹೊಗಳ್ತಾರೆ ಹೊರತು ಅದನ್ನು ಅದ್ರ ನೆಕ್ಸ್ಟ್ ಡೇನೇ ಹೇಳ್ತಾರೆ ನೀನೇನು ಆಡಿಲ್ಲ ಅಂತ ಸೊ ಇವ್ರಿಗೆಲ್ಲ ಪ್ರೂವ್ ಮಾಡೋದ್ರಲ್ಲಿ ಪಾಯಿಂಟೇ ಇಲ್ಲ ನನ್ನ ಆಟ ನಾನು ಆಡೋಣ ಅಂತ ನಂಬಾಗೋದೆ ಒಂದು ಪಾಯಿಂಟ್ ಆದಮೇಲೆ ಓಕೆ ಇನ್ನು ವಿನಯ್ ಅವರು ಆ್ಯಂಡ್ ಟೀಮ್ ಗುಂಪು 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 ಅಂತ ಬರ್ತಾ ಇತ್ತು ಪದೇ ಪದೇ ನಿಮ್ಮ ಒಂದು ಫ್ರೆಂಡ್ಸ್ ಗ್ರೂಪ್ಗೆ ಸೊ ಆ ಗುಂಪು ಹೇಗಾಯಿತು ಇನಿಷಿಯಲಿ ಆ ಗುಂಪು ಗುಂಪು ಆಗಬೇಕು ಅಂತ ಆಗಿದ್ದಲ್ಲ ನನ್ನ ನನ್ನ ಫ್ರೆಂಡ್ಶಿಪ್ ಆಗಿರ್ಬೋದು ಅದು ನಾವಿಬ್ಬರು ಫ್ರೆಂಡ್ಸ್ ಆಗಬೇಕು ಅಂತ ಆಗಿದ್ದಲ್ಲ ಗ್ರೂಪಿಸಮ್ ಮಾಡಬೇಕು ಅಂತ ಮಾಡ್ಕೊಂಡಿದ್ದಲ್ಲ ಒಂದು ವೈಬ್ ಮ್ಯಾಚ್ ಆಯಿತು ಆಗಿ ಇಬ್ಬರಿಗೂ ಫ್ರೆಂಡ್ಶಿಪ್ ಆಗುತ್ತೆ ಆ್ಯಂಡ್ ಇಬ್ಬರ ಜೊತೆಗೆ ಇನ್ನೂ ಕೆಲವಷ್ಟು ಜನ ಕೂಡ ಇರ್ತಾರೆ ಸೊ ಅಲ್ಲಿ ಒಬ್ರನ್ನೊಬ್ರು ಬಿಟ್ಕೊಡ್ತಾರಲ್ಲ ಯಾವುದೇ ವಿಷಯದಲ್ಲಿ ವಿ ಎಸ್ ಟು ಸ್ಟ್ಯಾಂಡ್ ಫಾರ್ ಈಚ್ ಅದರ್ ಅದು ಪ್ರಾಬಬ್ಲಿ ಬೇರೆಯವ್ರಿಗೆಲ್ಲ ಏನಂತಾರೆ ಥ್ರೆಟ್ ಆಗಿ ಕಾಣಿಸೋಕೆ ಶುರುವಾಯಿತು ಅಂತ ನನಗನ್ಸುತ್ತೆ ಸೊ ದಟ್ಸ್ ವೆನ್ ದ ಸ್ಯಾಡೆಡ್ ಟಾರ್ಗೆಟ್ ಗುಂಪು ಗುಂಪು ಅಂತ ಅದಾದಮೇಲೆ ಅದು ವಿನಯ್ ಗುಂಪಾಯಿತು ಜಸ್ಟ್ ಬಿಕಾಸ್ ಅಲ್ಲಿ ವಿನಯ್ ಆ್ಯಕ್ಷನ್ಸ್ ಆಗಿರ್ತಿತ್ತು ಅಥವಾ ಅವ್ರ ಮಾತು ಲೌಡ್ ಆಗಿರ್ತಿತ್ತು ಅವರ ಅಗ್ರೆಸ್ಸಿವ್ ಆಗಿ ಒಪಿನಿಯನ್ನ ವಾಯ್ಸ್ ಔಟ್ ಮಾಡ್ತಾ ಇದ್ದಿದ್ದಕ್ಕೋಸ್ಕರ ಅದು ವಿನಯ್ ಗುಂಪು ಅಂತ ಆಗುತ್ತೆ ಇಟ್ ಇಸ್ ನಾಟ್ ನಮ್ರತಾಸ್ ಗುಂಪು ಅಥವಾ ಬೇರೆ ಯಾವುದೋ ಗುಂಪು ಆಗಲ್ಲ ಆ ಗುಂಪಿಗೆ ವಿನಯ್ ಹೆಸರನ್ನು ಇಡ್ತಾರೆ ಆ್ಯಂಡ್ ನಾವೆಲ್ಲ ಅವರ ಇದ್ರ ಥರ ಫಾಲೋವರ್ಸ್ ಥರ ಟ್ರಸ್ಟ್ ಮೀ ಯಾವುದೇ ಒಂದು ಸಿಚುವೇಶನ್ ಬಂದಾಗ ನಾನು ತುಂಬ ಸತಿ ಅವ್ರನ್ನ ಬಿಟ್ಕೊಟ್ಟಿರ್ಬೋದು ವಿನಾಯಿನ ಬಟ್ ಹಿ ಈಸ್ ನೆವರ್ ಲೆಫ್ಟ್ ಮೈ ಸೈಡ್ ಹಿ ಯಾಸ್ ಆಲ್ವೇಸ್ ಟುಡ್ ಬೈ ಮೀ ಸೊ ನಾನು ಅವ್ರಿಗೆ ಸಪೋರ್ಟ್ ಮಾಡೋದಕ್ಕಿಂತ ಜಾಸ್ತಿ ಅವ್ರು ನನಗೆ ಸಪೋರ್ಟ್ ಮಾಡಿದ್ದಾರೆ ಹೊರತು ಇಟ್ಸ್ ನಾಟ್ ವಾಯ್ಸ್ ವರ್ಸ ಇವರೆಲ್ಲ ಏನು ಅಂದ್ಕೊಂಡಿದಾರಲ್ಲ ಆ ಥರ ಯಾವತ್ತೂ ಅವರು ಶ್ಯಾಡೋ ಮಾಡೋಕ್ಕೆ ಇನ್ಫ್ಲೂಯೆನ್ಸ್ ಮಾಡೋಕ್ಕಂತೂ ಬಂದಿಲ್ಲ ಯಾವಾಗಿದೆಲ್ಲ ತುಂಬ ಜಾಸ್ತಿ ಆಯಿತು ಟಾರ್ಗೆಟಿಂಗ್ ನನ್ನ ಮೇಲೆ ವಿ ಡಿಸ್ಟೆನ್ಸ್ ಟೀಚ್ ಆದರೆ ಅಂದರೆ ಅವರೇ ಅವರು ದೂರ ಉಳಿತಾರೆ ನನ್ನಿಂದ ಬೇಡ ಉಳಿ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ರೆ ತಿರ್ಗ ಅದನ್ನೇ ಮಾತಾಡ್ತಾರೆ ಕಂಫರ್ಟ್ ಝೋನ್ ಇನ್ಫ್ಲೂಯನ್ಸ್ ಶ್ಯಾಡೋ ಅಂತ ಸೊ ಹಾಗೆ ಹಾಗೆ ನಡ್ಕೊಂಡು ಬಂದಿದ್ದು